हेलो प्रतिदिन दिना बैद्रू बेरे ಕೆಲಸ ಮಾಡಕ ಒಂದು ಬರಿಯೋಕ್ ಆಗ್ತಿಲ್ಲ ನನಗೆ. ಮೊಬೈಲ್ ಅಲ್ಲಿ ಬರೆಯೋ ಅಭ್ಯಾಸ ಹಂಗ ಮಾಡೋದು. ಫೋನು ಏನ ನೀವು ಮನುಷ್ಯರನ್ನ ನೀವು ನೀವು ಗಂಟೆ ಗಂಟೆ ಬೈಬೇಕು ಫೋನ್ ಆಹಾರ ಮಾಡ್ತೀಯಲ್ಲ ಹಾಕೋರೆ, ನೀನು ನೀವು ಬೈಬೇಕು ಏ ನಮಗೆ, ಬೈಯೋದ್ರಿಂದ ನೀವು ಕತ್ತೆ ಅಂತ ಬೈರಿ ಹೇಳ್ತೀನಿ. ನನಗೆ ನನಗೆ ಅದು ತುಂಬಾ ಇಷ್ಟ ನಿಮ್ ವರ್ಡ್. ಅದು ತುಂಬಾ ಅವ್ರ ಹತ್ರನ ಏನ ದೇವ್ರಗಳು, ದೇವ್ರಿಗೆ ತಾನೇ ಅವ್ರ ಹತ್ರ ಅವ್ರೆ ಎಲ್ಲರೂ ಜಾಸ್ತಿ ಹೋಗಿ ಹೋಗಿ ಮುಗಿಬಿದ್ದು ನಮಸ್ಕಾರ ಮಾಡೋದು. ನಾವು ಅದೇ ತರ ನಿಮಗೆ ಫೋನ್ ಮಾಡಿ ಮಾತಾಡ್ಬೇಕು. ನಿಮ್ ಜೊತೆ ಒಂದ್ಸತಿ ಮಾತಾಡಿದ್ರೆ ನಮಗೆ ಒಂಥರ ಜೀವನ ಪುಣ್ಯ ಬರುತ್ತೆ. ಅಲ್ವೋ ಇದು ಕ್ರೌರ್ಯನೋ ಹಿಂಗೆ ಫೋನ್ ಮಾಡೋದು ಹಿಂಸೆ ಮಾಡೋದು. ಇವನಿಗೆ ಬೇರೆ ದಾರಿನೇ ಇಲ್ಲ. ಮೊಬೈಲ್ ಅಲ್ಲಿ ಬರೆಯೋದು ಇವನ ಅಭ್ಯಾಸ ಕಣೋ. ಬರಿಯೋಕ್ ಬಿಡ್ತಿಲ್ಲ. ಆಫ್ ಮಾಡಿದ್ರೆ ಬೇರೆ ಇಲ್ಲಿ ಮುಂಬೈ ಅಲ್ಲಿರೋರು ಮನೆ ಹತ್ರ ಹುಡ್ಕೊಂಡ್ ಬರ್ತಾ ಇದಾರೆ. ಏನಾಗಿದೆ ಇವನಿಗೆ, ಯಾಕೆ ಫೋನ್ ಎತ್ತುತ್ತಾ ಇಲ್ಲ ಅಂತ. ನಿನ್ನೆಯಿಂದ 3 ಜನ ಬಂದಿದ್ದಾರೆ. ಆನ್ ಮಾಡಿದ್ರೆ ನೀವು ಕಚ್ಕೋತೀರಿ. ಏನೋ ಗತಿ ಇವಂದು, ಯಾಕೋ ಹಿಂಗೆ ಕ್ಷಮಿಸಿ, ಕಾಡ್ತಿದ್ರಿ. ಏನೋ ನಿಮ್ ಜೊತೆ ಒಂದ್ಸತಿ ಮಾತಾಡ್ಬೇಕು ಅಂತ ನಮಗೆ ತುಂಬಾ ಆಸೆ. ನಿಮ್ ಜೊತೆ ಮಾತಾಡಿದ್ರೆ ನಮ್ ಜೀವನ ಏನೋ ಒಂದ್ ಪಾವನ ಆಗುತ್ತೆ ಅನ್ಸುತ್ತೆ. ಏನ್ ಬೇಕು ಹೇಳು ನೀವು. ಏನಿಲ್ಲ, ನನಗೆ ಒಂದು ಎಲ್ಲಾರ್ಗು ಕಾಡ್ತಿರೋ ಒಂದ್ ಪ್ರಶ್ನೆ ಕಾಡ್ತಿದೆ ಮನ್ಸಲ್ಲಿ. ಪ್ರಶ್ನೆ ಅದ್ರಲ್ಲೂ ಕಿತ್ತು ಅದನ್ನ ಕಿತ್ತು ಬಿಸಾಕು. ಅದೇ ಇಲ್ಲ ಇಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿರೋದು ಇದು, ನನ್ಗೆ ಒಬ್ನಿಗೆ ಅಲ್ಲ. ಈ ಸಾಮಾನ್ಯ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಇದು ಕಾಡ್ತಾ ಇರೋದು ಅನ್ಸುತ್ತೆ. ಏನು ಅಂದ್ರೆ, ಈ ಜನಗಳಿಗೆ ದುಡ್ಡು ಅನ್ನೋದು ಒಂದ್ ಸ್ವಲ್ಪ ನೋಡ್ಬಿಟ್ರೆ ಅಹಂ ಬರುತ್ತೆ, ನಾನು ಅನ್ನೋದು ಬರುತ್ತೆ, ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಾನಂತೂ ತುಂಬಾ ನೋಡಿದೀನಿ, ನಮ್ ಬಂಧುಗಳಲ್ಲೇ ತುಂಬಾ ನೋಡಿದೀನಿ ಅವ್ರ ಹತ್ರ ಅವರೇ. ಏನಕ್ಕೆ ಇದು ಬರುತ್ತೆ ಅಂತ ನನ್ ನಿಮ್ಮನ್ನ ಕೇಳ್ಬೇಕು ಕೇಳ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಯಾಕೆ ಮನುಷ್ಯ ದುಡ್ಡು ನೋಡಿದ ತಕ್ಷಣ ಏನೋ ಒಂಥರ ಬಂಧುಗಳನ್ನೇ ದೂರ ಮಾಡ್ಕೊಂತಾನೆ, ಒಂಥರ ಏನೋ ಕಾಲ್ ಕಸ ಮಾಡ್ಕೊಂತಾರೆ, ಏನಕ್ಕೆ ಅಂತ ಅರ್ಥ ಆಗಲ್ಲ. ದುಡ್ಡು ಬಂದ ತಕ್ಷಣ ಏನಾಗುತ್ತೆ ಅದೇ ತರ ಇರ್ಬೋದಲ್ವಾ ಅಂತ ನನಗೆ ಮನ್ಸಲ್ಲಿ ಕಾಡುತ್ತೆ. ಅದು ನಿಮ್ಮ ಹತ್ರ ನಾನು ತಿಳ್ಕೊಬೇಕಾದಕ್ಕೆ ಏನು, ಯಾಕೆ ಹಂಗ ಇರ್ತಾನೆ ಮನುಷ್ಯ, ಮನುಷ್ಯನ ಗುಣನೇ ಹಂಗೆ ಅಂತ. ಯಾಕೆಂದ್ರೆ ನಿಮ್ ನಿಮ್ ವಿಚಾರಗಳು ನಾನು ತುಂಬಾ ನೋಡಿದೀನಿ, ತುಂಬಾ ವಿಡಿಯೋಗಳು ನೋಡ್ತಾ ಇರ್ತೀನಿ, ತುಂಬಾ ಅರ್ಥ ಗರ್ಭಿತವಾಗಿ ಹೇಳ್ತೀರಾ, ತುಂಬಾ ಮನ್ಸಿಗೆ ಹೋಗುತ್ತೆ ಒಂಥರ ಹೇಳ್ತೀರಾ ನೀವು, ತುಂಬಾ ಇಷ್ಟ ಆಗುತ್ತೆ ನಿಮ್ ವಿಡಿಯೋಗಳು. ತಾಯಿ ಹತ್ರ ಇದ್ದಾಗ ಮಗನ ಅಹಂಕಾರ, ನೀರು ಹತ್ರ ಇದ್ದಾಗ ಊರಿನ ಅಹಂಕಾರ, ಹೌದೌದು, ದುಡ್ಡು ಹತ್ರ ಇದ್ದಾಗ ಮನುಷ್ಯನ ಅಹಂಕಾರ ಸಹಜ ಕಣೋ. ಆದ್ರೆ ಹೌದು ಹೌದು ತಾಯಿಗೆ ಅಹಂಕಾರ ಇರೋದಿಲ್ಲ, ಹೌದು ಕಣೋ, ನೀರಿಗೆ ಅಹಂಕಾರ ಇರೋದಿಲ್ಲ, ಹೌದು ದುಡ್ಡಿಗೆ ಅಹಂಕಾರ ಇರೋದಿಲ್ಲ. ತಾಯಿನೂ ಹರಿದು ಹೊರಟೋಗ್ತಾಳೆ, ನೀರು ಹರಿದು ಹೊರಟೋಗುತ್ತೆ, ದುಡ್ಡು ಹರಿದು ಹೊರಟೋಗುತ್ತೋ. ಅದು ಹೋಗೋದಿಲ್ಲ ಅಂತ ಥಿಂಕ್ ಮಾಡ್ತೀವಿ. ನಮ್ ತಾಯಿ ಸಾಯೋದೇ ಇಲ್ಲ ಅಂತ ಥಿಂಕ್ ಮಾಡ್ತೀವಿ ಮಕ್ಕಳಿರೋವಾಗ. ಹೌದು ಆದ್ರೆ ನಮ್ಮನ್ ಬಿಟ್ಟು ತಾಯಿ ಹೊರಟೋಗ್ತಾಳೆ. ಹೌದು ಸರ್, ನಾನು ನೀರು ಅನ್ಭವಿಸಿದ್ದೀನಿ. ನಿಲ್ಲೋದೇ ಇಲ್ಲ, ನಮ್ ಊರ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ಕೋತೀವಿ. ಬರಗಾಲ ಬರುತ್ತೆ. ಹೌದು ಸರ್, ದುಡ್ಡು ಅಷ್ಟೇನೋ, ದುಡ್ಡು ಬಟ್ ಜನಗಳಿಗೆ ತಿಳ್ಕೊಳಲ್ಲ ಸರ್ ಅವ್ರ ಹತ್ರ ಅವ್ರೆ. ಏಯ್ ಇಡೋ ಫೋನ. ಮತ್ತೆ ನೀವು ಮಾತಾಡ್ತಾ ಹೇಳ್ಬೇಕು, ನೀವು ಹೇಳ್ಬೇಕು. ಯಾವಾಗ್ಲೂನು ಇಲ್ಲ, ಹೇಳಿ ಹೇಳಿ ಅವ್ರ ಹತ್ರ ಅವ್ರೆ. ಮಾತಾಡ್ತಾ ಇದ್ರೆ ಹೇಳಿ ಹೇಳಿ. ಯಾವ್ದು ಇದ್ರೂ ಅಹಂಕಾರ ಪಡಬಾರ್ದು, ನೀರಿದ್ರೆ ಊರ ಅಹಂಕಾರ ಪಡಬಾರ್ದು, ತಾಯಿ ಇದ್ರೆ ಮಗು ಅಹಂಕಾರ ಪಡಬಾರ್ದು, ದುಡ್ಡಿದ್ರೆ ನಾವು ಅಹಂಕಾರ ಪಡಬಾರ್ದು. ಆ ಪರಿಸ್ಥಿತಿಯನ್ನ ಮುಟ್ಟಿದಾಗ ದುಡ್ಡು ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ, ತಾಯಿ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ, ನೀರು ಊರನ್ನ ಬಿಟ್ಟು ಹೋಗುವುದಿಲ್ವಂತೆ. ಹೌದು ಅಹಂಕಾರ ಪ್ರತಿರೋಧ ಕಣ. ಅಹಂಕಾರ ಬಂದ ತಕ್ಷಣ ದುಡ್ಡು ಖಾಲಿಯಾಗೋಕ್ ಶುರುವಾಗುತ್ತೆ. ಹೌದು ಹೌದು, ಅದರಿಂದ ಅಹಂಕಾರ ಬರದ ಹಾಗೆ ನೋಡ್ಕೊಳ್ಳದೆ ಜೀವನ ಕಣ. ಬಟ್ ಮಾನವರು ಇದನ್ನ ತಿಳ್ಕೊಳಲ್ಲವಲ್ಲ ಅವ್ರ ಹತ್ರ ಅವ್ರೆ, ಏಯ್ ನಿನಗೆ ಯಾಕೆ ಬೇಕು ಮೆರೀತಾರೆ. ಇಡೋ ಫೋನ ಮೆರಿಲಿ. ನಿನ್ಗೇನೋ ದುಡ್ಡು ಇರೋರ ಹತ್ರ ಇರ್ಬೇಕು ಅಂತ ಆಸೆ ಇದೆಯೇನೋ? ನಿನ್ಗ್ಯಾಕೋ ದುಡ್ಡು ಖಾಲಿ ಆಗ್ಲಿ ಬಿಡೋ. ಅದು ನಿಜ, ನೀವ್ ಹೇಳಿದ್ರಲ್ಲ ಇದು ಒಪ್ಕೊಬೇಕು. ಇನ್ನೂರಲ್ಲೇ ಅಹಂಕಾರ ಕುಂದಿಟ್ಟು ಪಡಬೇಕು, ಏಯ್ ಅವ್ರು ಖಾಲಿ ಮಾಡ್ಕೊಬೇಕು. ಏಯ್ ಇನ್ ಹಾ ಹಾ ಒಂದು ಶಬ್ದ ಮಾತಾಡಿದ್ಯಾ ಫೋನ್ ಇಟ್ಬಿಡ್ತೀನಿ. ಇಲ್ಲ, ಅವ್ರ ಹತ್ರ ಮಾತಾಡಿ ಮಾತಾಡಿ. ಊರು ನೀರು ಹರಿಯದಂಗ್ ಕಟ್ಟೆ ಕಟ್ಟಿದ್ರೆ ಮುಂದಿನ ಊರಿಗೆ ನೀರು ಇರೋದಿಲ್ಲ. ಹೌದು ಹಾಗೆ ನೀರು ಹರಿದು ಹೋದ್ರೆ ತಾನೆ ಅವ್ರ ಊರಿಗೆ ಅಹಂಕಾರ ಬಂದಾಗ ಆ ನೀರು ಹರಿದು ಮುಂದಿನ ಊರಿಗೆ ಹೋಗುತ್ತೆ. ಹಾಗೆ ಅಹಂಕಾರ ಇಲ್ಲದೆ ಇದ್ರೆ ಜಗತ್ತು ನಡೆಯೋದಿಲ್ಲ. ಹೌದು, ಬರ್ಲಿ ಬಿಡೋ, ಬರೋವ್ರಿಗೆ ಅಹಂಕಾರ ಬರುತ್ತೆ, ಹೋಗೋವ್ರಿಗೆ ಅಹಂಕಾರ ಹೋಗುತ್ತೆ. ಈ ಅಹಂಕಾರ ಅನ್ನುವುದು
ಕರೆಂಟ್ ಇದ್ದ ಹಾಗೆ ಇದು ಪ್ರತಿಯೊಂದನ್ನ ಮುಂದುವರಿಯುವಂತೆ ಮಾಡುತ್ತೆ. ಹೌದು, ಅಷ್ಟು ತಿಳ್ಕೋ ಸಾಕು. ಬಟ್ ನಿಮ್ ತರ ಯಾಕೆ ಎಲ್ಲಾರು ಇರಲ್ಲ ಅಂತ? ಇವನೇ ಯಾವ ತರ ಇದನೋ ಇವನು ದುರಹಂಕಾರಿ. ದುರಹಂಕಾರಿ ಆಗಿದ್ರೆ ನಿಮಗೆ ಯಾಕೆ ಫೋನ್ ಮಾಡ್ತಿದ್ವಿ ನಾವು? ಏನೋ ನಿಮ್ಗೆ ಬುದ್ಧಿ ಇಲ್ಲ, ನೀನ್ ಅಹಂಕಾರದ ಬಗ್ಗೆ ಮಾತಾಡ್ತಾ ಇದೀಯಾ? ಇದು ಪ್ರಚಂಡ ದುರಹಂಕಾರಿ ಇವನು. ಅಯ್ಯೋ ಇಲ್ಲ, ಇವನು ತಾಯಿನ ಕಳ್ಕೊಂಡ, ಮಗುವಾಗಿ ತಾಯಿನ ಕಳ್ಕೊಂಡ ದುರಹಂಕಾರದಿಂದ, ಊರಾಗಿ ನೀರನ್ನ ಕಳ್ಕೊಂಡ ಅಹಂಕಾರದಿಂದ, ಎಲ್ಲವನ್ನು ಕಳ್ಕೊಂಡಿರುವಂತ ಅದು ಇಲ್ದಿದ್ಕೆ ನಿಮಗೆ ಇಷ್ಟೊಂದು ಜ್ಞಾನ ಇರೋದು ಆಹಾರ ಹತ್ರ ಅವರೇ. ಯಾವ ಜ್ಞಾನ? ಏಯ್ ಜಗತ್ತು ನೋಡ, ಸಮುದ್ರ ನೋಡ ಎಷ್ಟು ದೊಡ್ಡದೋ. ಇವನು ಇವನು ಒಂದು ಇಲ್ಲ ಇಲ್ಲ ಇಲ್ಲ, ನೀವು ಅದೇ ಅದಕ್ಕಿಂತ ಸಮುದ್ರಕ್ಕಿಂತ ನೀವು ದೊಡ್ಡವ್ರು. ನಾವ್ ಹೇಳ್ತೀವಿ ಯಾರೋ ಇದೆಲ್ಲ ಅಬ್ಬಿರೋದು, ಯಾರೋ ಇದು ಪ್ರಚಾರ ಮಾಡಿರೋದು. ಅವ್ರೇ ನಾವು ನನ್ ವರ್ಕ್ ಕೆಲಸ ಮಾಡ್ತಾ ಇದೀನಿ, ನನ್ ಫ್ರೀ ಇರಲ್ಲ, ಫ್ರೀ ಇದ್ದಾಗ ನಿಮ್ ವಿಡಿಯೋ ನೋಡ್ತೀನಿ. ಅದ್ ನೋಡಿದಾಗ ಎಷ್ಟು ನಾವು ತಿಳ್ಕೊಂತೀವಿ ಗೊತ್ತಾ? ನೀವ್ ಹೇಳದ್ ಮಾತುಗಳು ಮನ್ಸಿಗೆ ಹಂಗೆ ಹೋಗ್ಬಿಡುತ್ತೆ. ನಾವು ಇದೇ ರಥ ಇರ್ಬೇಕಲ್ಲ, ನೀವು ಆ ಪರಿಸರ, ನೀವು ಸಸಿಗಳನ್ನ ಮರಗಳನ್ನ ಕಾಪಾಡೋದು, ಆಮೇಲೆ ಆನ್ಲೈನ್ ಅಲ್ಲಿ ಆ ರಮ್ಮಿ ವಿರುದ್ಧ ನೀವು ಮಾತಾಡಿದಾಗ ನೀವು ಕಮೆಂಟ್ಗಳು ನೀವು ಹಾಕಿದಿರ ನಾನು ನೋಡಿದೀನಿ. ನನಗೆ ಬೇಜಾರು, ಕಣ್ಣಲ್ಲಿ ನೀರ್ ಬರೋದು. ನಿಮ್ಮಂತವ್ರಿಗೆಲ್ಲ ಇಷ್ಟು ಕೆಟ್ಟದಾಗೆಲ್ಲ ಆಗ್ತಾರಲ್ಲ ಹುಚ್ಚರು ಅಂತ ಆತರ ಎಲ್ಲ ನಾನು ಯೋಚನೆ ಮಾಡಿದೀನಿ. ನಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಇತ್ತು. ಯಾರೋ ಒಬ್ರು ಹಿಂಗೆ ನಂಬರ್ ಕೊಟ್ರು, ಅವಾಗಿಂದ ಟ್ರೈ ಮಾಡ್ತಾ ಇದೀನಿ. ಹೆಂಗೋ ನೀವು ರಿಸೀವ್ ಮಾಡಿದ ನಮ್ ಪುಣ್ಯ. ಇವತ್ ನಂದೇನೋ ಅದೃಷ್ಟ ಅಂತ ನಾನು ಹೇಳ್ಕೊಂತೀನಿ. ಇವಾಗ ತಾನೇ ಶನಿವಾರ ಟೆಂಪಲ್ಗೆ ಹೋಗಿ ಬಂದು ನಿಮಗೆ ಕಾಲ್ ಮಾಡಿದೆ. ನೋಡ ನಿಂದ ಹೆಂಗಿದೆ ಸಂವಾದ ಅಂದ್ರೆ, ಕೂಗೋ ಕತ್ತೆ ಬಂದು ಮೇಯೋ ಕತ್ತೆನ ಕೆಡಿಸ್ತಂತೆ. ಹಂಗೆ ಇವನ್ ಆರಾಮಾಗಿ ಏನೋ ಬರ್ಕೊಂಡಿದ್ದಾನೆ ಬಿಡ. ಇವನ್ನ ಇವನ್ ಮೇಯ್ತಾ ಇರೋ ಕತ್ತೆನ ನೀನ್ ಬಂದು ಕೂಗು ಕೂಗಿ ಕೆಡಿಸ್ತಾ ಇದೀಯ. ಹೋಗು. ಸರಿ, ಧನ್ಯವಾದಗಳು. ನಾನು ಕಾಲ್ ಪಿಕ್ ಮಾಡೋದಕ್ಕೆ. ಹ್ಮ್.